पूर्णमुदुच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। ನೆನೆದವರ ಮನದಲ್ಲಿ ಕರಿಬಸವೇಶ, ನೆನೆದವರ ಮನದಲ್ಲಿ ಕರಿಬಸವೇಶ, ನೆನೆದವರ ಮನದಲ್ಲಿ ಕರಿಬಸವೇಶ, ಮನ ಬುದ್ಧಿ ಚಿತ್ತದಲ್ಲಿ ನೀ ನೆಲೆಸು ಈಶ, ಮನ ಬುದ್ಧಿ ಚಿತ್ತದಲ್ಲಿ ನೀ ನೆಲೆಸು ಈಶ, ನೆನೆದವರ ಮನದಲ್ಲಿ ಕರಿಬಸವೇಶ। ನಿನ್ನಯ ಅಂಗಾರ ಸರ್ವರಿಗೂ ಬಂಗಾರ, ನಿನ್ನಯ ಅಂಗಾರ ಸರ್ವರಿಗೂ ಬಂಗಾರ, ಲಿಂಗಾಂಗ ಸಮರಸವ ತಿಳುಹಿದ ಧೀರ, ಲಿಂಗಾಂಗ ಸಮರಸವ ತಿಳುಹಿದ ಧೀರ। ನೆನೆದವರ ನೆನೆದವರ ಮನದಲ್ಲಿ ಕರಿಬಸವೇಶ, ಕರಿಬಸವೇಶ, ಕರಿಬಸವೇಶ। ಜಯ ನಮ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ। ವಿಶ್ವಾತ್ಮನ ನೆರವಿನಿಂದ ಬಾಳುವ ಪರಮಭಕ್ತರೇ, ನಿಮ್ಮೆಲ್ಲರ ಪವಿತ್ರಾತ್ಮಕ್ಕೆ ಅನಂತ ಶರಣು ಶರಣಾರ್ಥಿ। ಶರಣ ಶರಣಿಗರೇ, ಇಂದಿನ ರಾತ್ರಿ ವರ್ಷ ವರ್ಷಕ್ಕೊಮ್ಮೆ ಬರುವ ಶುಭರಾತ್ರಿ ಶಿವರಾತ್ರಿ। ಅನನ್ನ ಮನಸ್ಸಿನಿಂದ ದೇವಾಧಿದೇವನನ್ನು ಅನವರತ ಪೂಜಿಸಿ ಭಜಿಸಿ ಪಠಿಸಿ ಪಾಡುವ ಪವಿತ್ರ ರಾತ್ರಿ ಶಿವರಾತ್ರಿ। ಇಂತಹ ಮಾಘಮಾಸದ ಕೃಷ್ಣಪಕ್ಷದ ಕೊನೆಯಂಚಿನಲ್ಲಿ ಬರುವ ಭವ್ಯತಮ ದಿವ್ಯರಾತ್ರಿ ಶಿವರಾತ್ರಿ। ಇಂತಹ ಪುಣ್ಯರಾತ್ರಿಯ ಪುಣ್ಯಕಾಲದಲ್ಲಿ ಮಹಾಮಹಿಮಾಶಾಲಿಯು, ಪವಾಡ ಪುರುಷರು, ಅಖಿಲಾಂಡಕೋಟಿ ಬ್ರಹ್ಮಾಂಡವ ಬೆಳಗುವ ಸೂರ್ಯ ತೇಜಪುಂಜರಾದ ಬೆಳ್ಳಿ ಬಣ್ಣದ ಕಿರಣದಿಂದ ಜಗದ ಜನರಿಗೆ ಆಹ್ಲಾದವನ್ನುಂಟು ಮಾಡುವ ಚಂದ್ರನಂತೆ ಕಾಂತಿವುಳ್ಳವರು, ಬೇಡಿದವರಿಗೆ ಬೇಡಿದ್ದನ್ನು ಕೊಡುವ ಕಾಮಧೇನು ಕಲ್ಪವೃಕ್ಷ ಸಮಾನರು, ನೆನೆದವರ ಮನದ ಮಂದಿರದಲ್ಲಿ ವಾಸವಾಗಿರುವ ಮಹಾದೇವನ ಸ್ವರೂಪರಾದ ಉಕ್ಕಡಗಾತ್ರಿಯ ಶ್ರೀ ಕರಿಬಸವೇಶ್ವರರ ಕಥಾಭಾಗಕ್ಕೆ ಬರೋಣ। ಮಹಾತ್ಮರಾದ ಶ್ರೀ ಕರಿಬಸವೇಶ್ವರರು ನಮ್ಮ ನಿಮ್ಮಂತೆ ಮಾನವರಲ್ಲ, ಸರ್ವಧರ್ಮ ಸಮನ್ವಯದ ಸಾಕಾರ ಮೂರ್ತಿಗಳಾದ ಸಂತರು, ಜಾತಿ ಮತ ಭೇದವಿಲ್ಲದೆ ಜಗದ ಜನರ ಮನದ ಭ್ರಾಂತಿಯನ್ನು ಕಳೆದು ಶಾಂತಿಯನ್ನು ತೋರಿದ ಧೀಮಂತರು, ಹೃದಯ ಶ್ರೀಮಂತರು, ಮನ ಬುದ್ಧಿ ಚಿತ್ತ ಅಹಂಕಾರವನ್ನು ಮೀರಿ ನಿಂತ ಮಹಾಂತರು। ಇಂತಹ ಮಹಾಂತರಾದ ಶ್ರೀ ಕರಿಬಸವೇಶ್ವರರ ಅವತಾರ ಹೇಗಾಯಿತೆಂದರೆ, ಒಮ್ಮೆ ಕೈಲಾಸದಲ್ಲಿ ಓಂ ನಮ ಶಿವಾಯ, 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 ಓಂ ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ। ನಂದೀಶ್ವರ, ನಂದೀಶ್ವರ ತಾಯಿ, ನಂದೀಶ್ವರ, ಇಂದು ಕೈಲಾಸಪತಿಯ ರುದ್ರ ತಾಂಡವ ನೃತ್ಯ ಎಲ್ಲರನ್ನೂ ಭಯಭೀತರನ್ನಾಗಿ ಮಾಡಿದೆ ತಾಯಿ। ತಾಂಡವ ನೃತ್ಯ ಮುಗಿದರೂ ಅಂತರ್ಮುಖಿ ಆದವರು ಬಹಿರ್ಮುಖರಾಗಲು ಸಾಧ್ಯವಿಲ್ಲವಾಗಿದೆ ತಾಯಿ, ಸಾಧ್ಯವಿಲ್ಲವಾಗಿದೆ। ಶಾಂತ ಸ್ವರೂಪರಾದ ಕೈಲಾಸದೊಡೆಯಿನ ಮುಖದಲ್ಲಿ ರುದ್ರ ಅವತಾರದ ಭೀಕರತೆ ಎದ್ದು ಕಾಣುತ್ತಿದೆ। ಯಾವ ಗಹನ ವಿಚಾರವೂ ಗೊತ್ತಾಗಲಿಲ್ಲ ತಾಯಿ। ತಂದೆ, ಚಂದ್ರಮೌಳಿ, ಗಂಗಾಧರ, ನೀಲಕಂಠ, ಜಾಗೃತನಾಗು ತಂದೆ, ಜಾಗೃತನಾಗು ತಾಯಿ। ಜಗದೊಡೆಯನಾದ ಶಿವನನ್ನು ಜಾಗೃತಗೊಳಿಸುವುದು ನಿಮ್ಮಿಂದ ಮಾತ್ರ ಸಾಧ್ಯ ತಾಯಿ। ಮಹಾದೇವ, ಶಂಕರ, ದೇವಿ, ಯಾವುದೋ ಗಹನ ವಿಚಾರದಲ್ಲಿ ತಲ್ಲೀನರಾದಂತೆ ಕಾಣುತ್ತಿದೆ। ಹೌದು ದೇವಿ, ಭೂತಲದಲ್ಲಿ ಅಸುರ ಶಕ್ತಿ ಹೆಚ್ಚಾಗಿ ಶಿವಶಕ್ತಿ ದುರ್ಬಲಗೊಳ್ಳ ಹತ್ತಿದೆ। ವಾಮಾಚಾರ ಮಾರ್ಗದಿಂದ ನರಬಲಿ ಪ್ರಾಣಿವಧೆ ಮಾಡಿ ರಕ್ತ ಪಿಪಾಸುಗಳಾಗಿ ಮಾನವರನ್ನು ದಾನವರನ್ನಾಗಿ ಮಾಡಿ ಅಟ್ಟಹಾಸದಿಂದ ಬರೆಯುತ್ತಿದ್ದಾರೆ। ಗುರುಲಿಂಗ ಜಂಗಮರನ್ನು ಹೀಯಾಳಿಸುತ್ತಾ ಶೈವ ಮತಕ್ಕೆ ಕುಂದು ತರುತ್ತಿದ್ದಾರೆ। ನಂದಿವಾಹನ, ಭೂಲೋಕದ ಜನ ಇಷ್ಟು ಹೀನ ವೃತ್ತಿಗಿಳಿದರೆ? ಹೌದು, ಅಂಥ ಧರ್ಮಾಂಧರ ಕಣ್ಣು ತೆರೆಸುವುದಕ್ಕಾಗಿ, ದುಷ್ಟ ವಾಮಾಚಾರಿಗಳ ಹುಟ್ಟಡಗಿಸುವುದಕ್ಕಾಗಿ
ಭೂತ ಪ್ರೇತ ಪಿಶಾಚಗಳ ಕಾಟದಿಂದ ನರಳುತ್ತಿರುವ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಉರಗಾತ್ರಿಯಲ್ಲಿ ನನ್ನ ಚಿತ್ತ ಕಳೆಯೇ ಪ್ರತಿರೂಪವಾಗಿ ಅಯೋ ನಿಜವಾಗಿ ಜನಿಸಿ ಉಗ್ರ ತಪವನ್ನು ಆಚರಿಸಿ ಉಕ್ಕಡಗಾತ್ರಿಯನ್ನೇ ಮೂಲ ಸ್ಥಾನವನ್ನಾಗಿ ಇರಿಸಿಕೊಂಡು ವಿಭೂತಿಯಿಂದ ಭವದ ಭೀತಿಯನ್ನು ಕಳೆದು ರುದ್ರಾಕ್ಷಿಯಿಂದ ರುದ್ರಾವತಾರದ ಮಹಿಮೆಯನ್ನು ತಿಳಿಸಿ ಅಂಗಾರದಿಂದ ನಾಡನ್ನು ಬಂಗಾರವನ್ನಾಗಿ ಮಾಡಿ ಮೂಢ ನಂಬಿಕೆಯಿಂದ ಅಜ್ಞಾನದ ಕತ್ತಲೆಯಲ್ಲಿ ಬಾಳುತ್ತಿರುವವರಿಗೆ ಸುಜ್ಞಾನದ ಬೆಳಕನ್ನಿತ್ತು ಶೈವ ಮತದ ಉದ್ಧಾರ ಮಾಡುವೆ. ತಂದೆ ಗಿರಿಜಾಪತಿ ಅಲ್ಲಿಯವರೆಗೂ ತಮ್ಮನ್ನು ಅಗಲಿರುವುದೆಂದರೆ ನನ್ನಿಂದ ಸಾಧ್ಯವಿಲ್ಲ ತಂದೆ, ಸಾಧ್ಯವಿಲ್ಲ. ನಂದೀಶ್ವರ, ಕೈಲಾಸವನ್ನು ಬಿಟ್ಟು ನಾನೆಲ್ಲಿ ಹೋಗುವೆ? ನನ್ನ ಚಿತ್ ಕಳೆಯ ಪ್ರತಿರೂಪ ಭೂಲೋಕದಲ್ಲಿ ಅವತರಿಸಿ ಬರುತ್ತದೆ ಅಷ್ಟೇ. ಮಹಾದೇವ, ಅಲ್ಲಿ ಯಾವ ಹೆಸರಿನಿಂದ ತಮ್ಮ ಅವತಾರ? ಕರಿಬಸವನೆಂಬ ನಾಮದಿಂದ. ಕರಿಬಸವ? ಹೌದು ದೇವಿ, ಕರಿ ಎಂದರೆ ಆನೆ. ಮದಗಜದ ಶಕ್ತಿಯನ್ನು ಹೊಂದಿ ನಂದೀಶ್ವರನ ಅಂಶದವನಾಗಿ ಕರಿಬಸವನೆಂಬ ನಾಮದಿಂದ ಅರಿಷಡ್ವರ್ಗಗಳನ್ನು ಪಂಚೇಂದ್ರಿಯಗಳನ್ನು ನಿಗ್ರಹಿಸಿ ಕುಲಜಾತಿಗಳಿಗೆ ಅಂಟಿಕೊಳ್ಳದೆ ಸರ್ವರೂ ನನ್ನ ಭಕ್ತರಾಗುವಂತೆ ಮಾಡಿ ಉಕ್ಕಡ ಗಾತ್ರಿಯನ್ನು ಭೂ ಕೈಲಾಸವನ್ನಾಗಿ ಮಾಡುವೆ. ಶಿವನ ಇಚ್ಛೆಯಂತೆ ಕಲಿಯುಗದಲ್ಲಿ ಭಕ್ತೋದ್ಧಾರಕರಾದ ಶ್ರೀ ಕರಿಬಸವೇಶ್ವರರು ಅವತಾರವೆತ್ತಿ ಬಂದರು. ಬಾಲ್ಯವನ್ನು ಕಳೆದು ಯೌವನಾವಸ್ಥೆ ಬರುವಷ್ಟರಲ್ಲಿ ಗುರುವಿನ ಉಪದೇಶದಿಂದ ವೇದ, ಆಗಮ, ಶಾಸ್ತ್ರ, ಪುರಾಣ ಸಕಲ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಕರಗತ ಮಾಡಿಕೊಂಡು ಹೊನ್ನು, ಹೆಣ್ಣು, ಮಣ್ಣು ಎಂಬ ಮೂರು ಮಾಯೆಗಳನ್ನು ಗೆದ್ದು ಭೂತ, ಭವಿಷ್ಯ, ವರ್ತಮಾನ ಕಾಲದ ಭವಿಷ್ಯವಾಣಿಯನ್ನು ಬಲ್ಲವರಾಗಿ ಅಷ್ಟಾವರಣ, ಷಟ್ಸ್ಥಲ, ಪಂಚಾಚಾರ, ವೇದಾಂತ ಧರ್ಮಶಾಸ್ತ್ರದ ಮಹತ್ವವನ್ನು ಜನಮನದಲ್ಲಿ ಬಿತ್ತಿ ವೈರಾಗ್ಯನಿಧಿ ಶ್ರೀ ನಿಜಗುಣ ಶಿವಯೋಗಿಗಳು ತಪಗೈದ ಶಂಭುಲಿಂಗನ ಬೆಟ್ಟದಲ್ಲಿ ಉಗ್ರ ತಪವನ್ನು ಆಚರಿಸಿ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಸಿದ್ಧ ಮಾಡಿಕೊಂಡರು. ದೇಶವನ್ನು ಸುತ್ತು ಇಲ್ಲು ಕೋಶವನ್ನುವುದು ಎಂಬ ನಾಣ್ಣುಡಿಯಂತೆ ದೇಶ ಪರ್ಯಟನ ಕಾರ್ಯಕ್ರಮ ಕೈಗೊಂಡು ತಮ್ಮ ಇಚ್ಛಾನುಸಾರ ಸಂಚರಿಸುತ್ತಿರುವಾಗ ಉಕ್ಕಡಗಾತ್ರಿಯ ಪುಣ್ಯಭೂಮಿಗೆ ನೆಲ, ತುಂಗಭದ್ರಾ ನದಿಯ ಜಲ ಶ್ರೀ ಕರಿಬಸವೇಶ್ವರರ ಚರಣಕ್ಕೆ ಶಿರವಿಕ್ಕಿ ಕೈಮಾಡಿ ಕರೆಯಿತು. ಹರನ ಜಡೆಯಲ್ಲಿದ್ದ ಗಂಗೆ ಧರೆಗಿಳಿದು ತುಂಗಭದ್ರಾ ನದಿಯ ರೂಪದಲ್ಲಿ ಭೋರ್ಗರಿದು ಹರಿದು ಬರುವ ಆ ಗಂಗೆಯ ಪ್ರಕೃತಿಯ ಸಹಜ ಸೌಂದರ್ಯವನ್ನು ನೋಡಿ ಮೈಮರೆತು ಪ್ರಶಾಂತ ಮನಸ್ಸಿನಿಂದ ಧ್ಯಾನಾಸಕ್ತರಾಗಿ ಕುಳಿತುಕೊಂಡಿದ್ದಾರೆ. ಉಕ್ಕಡಗಾತ್ರಿಯಲ್ಲಿ ವಾಸವಾಗಿದ್ದ ಮಾಳಿಗಪ್ಪ ಎಂಬ ಒಬ್ಬ ಪರಮಭಕ್ತ ಅಲ್ಲಿಗೆ ಬಂದು, ಶಿವನೇ, ಇದೆಂಥ ಮಳೆ ತಂದೆಯಪ್ಪ, ಎಷ್ಟು ದಿವಸ ಆದರೂ ಇಂಥ ಮಳೆಯನ್ನು ಕಂಡಿರಲಿಲ್ಲ, ತುಂಬಿ ಹರಿ ಹೊಳೆನೂ ನೋಡಿರಲಿಲ್ಲ, ಇದೇನೋ ಕೆಡಗಾಲಕ್ಕೆ ಬಂತೋ ಒಳ್ಳೆಯದಕ್ಕೆ ಬಂತೋ, ಆ ಶಿವನೇ ಕಾಪಾಡಬೇಕು. ಹಾ, ಇಲ್ಲಿ ಯಾರೋ ಒಬ್ಬರು ಕುಂತಾರ, ಮೈಮೇಲೆ ಕಪಣಿಯನ್ನು ಧರಿಸಿ, ಕೊರಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿ, ಕೈಯಲ್ಲಿ ದಂಡ ಕಮಂಡಲಗಳನ್ನು ಹಿಡಿದು ಬಟ್ಟ ಬಯಲಿನಲ್ಲಿ ಕುಂತಿದ್ರೂ ದಟ್ಟವಾಗಿ ಸುರಿದ ಮಳೆಗೆ ಒಂದಿಷ್ಟೂ ತೋಯಿಸಿಕೊಂಡಿಲ್ಲ. ಇವರು ಯಾರೋ ಮಹಾತ್ಮರ ಇರಬೇಕು. ಬುದ್ಧಿ ಬುದ್ಧಿ, ಕಾಲಿಗೆ ಬಿದ್ದೀನ್ರಿ. ಮೇಲೇಳಪ್ಪ ಶಿವ, ನಿನಗೆ ಒಳ್ಳೇದು ಮಾಡಲಿ. ನೀನು ಯಾರು, ನಿನ್ನ ಹೆಸರೇನಪ್ಪ? ಬುದ್ಧಿ, ನನ್ನ ಹೆಸರು ಮಾಳಿಗೆಪ್ಪ. ನಾ ಇಲ್ಲೇ ಉಕ್ಕಡಗಾತ್ರಿ ಅವನ್ರಿ, ಸಂತಿಗೆ ಹೋಗಿದ್ದೀನ್ರಿ. ಸಂತಿಗೆ ಹೋಗಿದ್ಯಾ? ನಾನು ಸಂತೆ ಮಾಡಿಕೊಂಡೇ ಬಂದಿದ್ದೀನಿ. ಪ್ರಾಪಂಚಿಕರಾದ ನೀವು ಮಾಡೋ ಸಂತೆನೇ ಬೇರೆ, ಸನ್ಯಾಸಿಗಳಾದ ನಾವು ಮಾಡೋ ಸಂತೆನೇ ಬೇರೆ. ಮಾಯಾ ಪ್ರಪಂಚದ ಸಂತಿನ ನೀವು ಮಾಡ್ತೀರಿ, ಅದನ್ನು ದಾಟಿ ನಿಂತು ಶಿವನಾಮ ಸಂಕೀರ್ತನದ ಸಂತಿನ ನಾವು ಮಾಡ್ತೀವಿ. ಇದೇ ಸಂಸಾರಿಗಳಿಗೂ ಸನ್ಯಾಸಿಗಳಿಗೂ ಇರುವ ವ್ಯತ್ಯಾಸ. ಯಪ್ಪ, ತಾವ್ಯಾರು, ತಮ್ಮ ಹೆಸರೇನು? ನನ್ನ ಹೆಸರು ಕರಿಬಸವನೆಂದು. ನಾನು ಉಕ್ಕಡಗಾತ್ರಿಗೆ ಹೊಂಟಿದ್ದೀನಪ್ಪ. ಯಪ್ಪ, ಹೊಳಿ ತುಂಬಿ ಹರಿಯಾಕ ಹತ್ತೈತ್ರಿ, ಇವತ್ತೇನು ಹೋಗಾಕ ಆಗೋದಿಲ್ರಿ. ಯಾಕಾಗೋದಿಲ್ಲಪ್ಪ, ಯಾಕಾಗೋದಿಲ್ಲ, ತುಂಬಿ ಹರಿಯುತ್ತಿರುವ ಈ ಹೊಳೆಯನ್ನು ದಾಟಿಸಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಯಪ್ಪ, ಈಗ ಹೋಗೋದು ಬೇಡ್ರಿ, ಹೊಳಿ ತುಂಬಿ ಹರಿಯಾಕ ಹತ್ತೈತಿ, ಸ್ವಲ್ಪ ಕುಂತು ಹೊಳಿ ಇಳಿದ ಮ್ಯಾಲೆ ಹೋದ್ರಾತು. ಆಯ್ತಪ್ಪ. ಮಾಳಗಪ್ಪ, ನನಗೆ ಹಸಿವೆ ಬಹಳ ಆಗೈತಿ, ನಿನ್ನ ಸಂತೆ ಗಂಟಿನಲ್ಲಿ ತಿನ್ಲಿಕ್ಕೆ ಏನಾದರೂ ಇದ್ರೆ ಕೊಡ್ತೀಯಪ್ಪ? ಯಪ್ಪ, ಮಕ್ಕಳಿಗೆ ಅಂತ ತಿನ್ನಾಕ ಮಂಡಕ್ಕಿ, ಡಾಣಿ, ಬೆಂಡು, ಬೆತ್ತಾಸ ತಂದಿನ್ರಿ.
ಮಾಳಿಗಪ್ಪ, ನೀನು ತಂದಿರುವ ಮಂಡಕ್ಕಿ ಢಾಣಿ ಬೆಂಡು ಬೆತ್ತಾಸು ಪಂಚ ಪಳಾರವಾಯಿತು. ಕೊಡು. ಪಂಚಭೂತಗಳಿಂದ ನಿರ್ಮಿತವಾದ ಈ ದೇಹಕ್ಕೆ ನೀನು ಕೊಡುವ ಪಂಚ ಪಳಾರ ತಿಂದು ತೃಪ್ತನಾಗ್ತೀನಿ. ತಗೊಳ್ರಿಯಪ್ಪ. ಮಾಳಿಗಪ್ಪ, ನೀ ಕೊಟ್ಟ ಪಂಚ ಪಳಾರ ಎಷ್ಟು ರುಚಿಯಾಗಿದೆಯಲ್ಲೋ. ಮಾಳಿಗಪ್ಪ, ಹೊಳೆ ಇಳಿಯೋ ಲಕ್ಷಣ ಕಾಣೋದಿಲ್ಲ. ನೀನು ನನ್ನನ್ನು ನಂಬುವುದಾದರೆ ನನ್ನ ಮೇಲೆ ಭಕ್ತಿ ವಿಶ್ವಾಸವಿಟ್ಟು ನನ್ನ ಜೊತೆಗೆ ಬಾ. ನಿನ್ನನ್ನು ಹೊಳೆದಾಟಿಸಿ ಕರ್ಕೊಂಡು ಹೋಗ್ತೀನಿ. ಅದು ಹೆಂಗೆ ಸಾಧ್ಯ ಅಪ್ಪ? ಹೆಂಗೆ ಕರ್ಕೊಂಡು ಹೋಗ್ತೀರಿ? ಮಾಳಿಗಪ್ಪ, ಅಷ್ಟ ಮದಗಳಿಂದ ಕೂಡಿದ ಈ ಶರೀರ ಜಡವಸ್ತು ಆಗಿರುತ್ತದೆ. ಆ ಮದಗಳೆಲ್ಲ ಸುಟ್ಟು ಹೋದಾಗ ಈ ಶರೀರ ಈಶ್ವರನದಾಗಿರುತ್ತದೆ. ಆತ್ಮ ಪರಮಾತ್ಮನ ಸ್ವರೂಪ ಹೊಂದುತ್ತದೆ. ಆಗ ಹಕ್ಕಿಯಂತೆ ಆಕಾಶದಲ್ಲಿ ಹಾರಿ ಹೋಗಬಹುದು, ನೀರಿನ ಮೇಲೆ ನಡೆದೂ ಹೋಗಬಹುದು. ಮಾಳಿಗಪ್ಪ, ನೀನೀಗ ಕೊಟ್ಟ ಮಂಡಕ್ಕಿ ಅದು ಯಾತರಿಂದಾಯಿತು? ಅಕ್ಕಿಯಂದ್ರಿಯಪ್ಪ. ಆ ಅಕ್ಕಿಯನ್ನು ನೀರಿನಲ್ಲಿ ಹಾಕಿದರೆ ಮುಳುಗೋಗುತ್ತಾ? ಅದನ್ನು ಬೆಂಕಿಯಲ್ಲಿ ಹಾಕಿ ಹುರಿದಾಗ ಅದರಲ್ಲಿದ್ದ ಅಷ್ಟ ಮದಗಳೆಲ್ಲ ಸುಟ್ಟು ಮಂಡಕ್ಕಿ ನೀರಿನ ಮೇಲೆ ತೇಲಿ ಹೋಗುವ ಗುಣವನ್ನು ಪಡೆಯುತ್ತದೆ. ಅದರಂತೆ ಈ ಕರಿಯ ಕಂಬಳಿಯನ್ನೇ ಹರಗೋಲನ್ನಾಗಿ ಮಾಡಿ, ನನ್ನ ಕೈಯಲ್ಲಿರುವ ಬೆತ್ತವನ್ನೇ ಹುಟ್ಟನ್ನಾಗಿ, ಈ ಭವಸಾಗರವನ್ನೇ ದಾಟಿಸುವ ಶಕ್ತಿಯನ್ನು ಈ ಕರಿಬಸವ ಹೊಂದಿದ್ದಾನೆ. ಶಿವಪಂಚಾಕ್ಷರಿ ನಾಮವನ್ನು ಜಪಿಸುತ್ತಾ ಈ ಕಂಬಳಿಯ ಮೇಲೆ ಹತ್ತು. ಆಗಲಿ ಗುರುವೇ. ಓಂ ನಮ ಶಿವ, ಓಂ ನಮ ಶಿವ, ಓಂ ನಮ ಶಿವ. ಮಾಳಿಗಪ್ಪ, ಮಾಳಿಗಪ್ಪ, ಈಗ ಕಣ್ ತೆರೆದು ನೋಡು. ಆ ದಡದಿಂದ ನೀನು ಉಕ್ಕಡಗಾತ್ರಿಯ ದಡಕ್ಕೆ ಬಂದಿರುವೆ. ಯಪ್ಪ, ತಮ್ಮ ಪಾದಕ್ಕೆ ಬಿದ್ದಿನ್ರಿ ತಂದೆ. ನಿಮ್ಮಿಂದ ನಾನಷ್ಟೇ ಅಲ್ಲ, ಈ ನಿಮ್ಮ ಪಾದ ಸ್ಪರ್ಶದಿಂದ ಈ ಉಕ್ಕಡಗಾತ್ರಿಯೇ ಪಾವನವಾಯಿತು. ನಾನಿನ್ನು ಬರ್ತೀನ್ರಿ ತಂದೆ, ಬರ್ತೀನ್ರಿಪ್ಪ. ಹೋಗಿ ಬರಪ್ಪ, ನಿನಗೆ ಶಿವ ಒಳ್ಳೇದು ಮಾಡಲಿ. ಶ್ರೀ ಕರಿಬಸವೇಶ್ವರರು ಉಕ್ಕಡಗಾತ್ರಿಗೆ ಬಂದ ಮೇಲೆ ಅವರ ಮಹಿಮಾಶಕ್ತಿಗೆ ಶರಣಾಗಿ ಹೊತ್ತಿಗೆಯ ನಾಗಪ್ಪ, ಮಾಳಿಗೆಪ್ಪ ಮತ್ತು ಭಜನಾ ಮಂಡಳಿಯ ಮುಖ್ಯಸ್ಥರಾದ ಶ್ರೀ ಸಿದ್ಧಲಿಂಗಪ್ಪ ಇನ್ನೂ ಅನೇಕ ಭಕ್ತರು ಶ್ರೀ ಕರಿಬಸವೇಶ್ವರರನ್ನು ಉಕ್ಕಡಗಾತ್ರಿಯಲ್ಲಿ ಶಾಶ್ವತವಾಗಿ ನೆಲೆಸಿ ಇಲ್ಲಿನ ಭಕ್ತ ಸ್ತೋಮವನ್ನು ಉದ್ಧರಿಸಬೇಕೆಂದು ಬೆನ್ನವಿಸಿಕೊಂಡಾಗ ಆಯ್ತ್ರಪ್ಪ, ಶಿವನಿಚ್ಛೆ, ನಿಮ್ಮೆಲ್ಲರ ಸಂತೋಷವೇ ಶಿವನ ಸಂತೋಷ. ಹಾಗಾದರೆ ತುಂಗಭದ್ರಾ ನದಿಯ ತಟಾಕದಲ್ಲಿ ಒಂದು ಭವ್ಯ ಮಂದಿರವಾಗಲಿ, ಲೌಕಿಕ ಚಿಂತನೆಯಿಂದ ಬರುವ ಭಕ್ತರಿಗೆ ಅದು ಭಾಗ್ಯ ಮಂದಿರವಾಗಲಿ, ಆತ್ಮ ಜಿಜ್ಞಾಸುಗಳಿಗೆ ಯೋಗ ಮಂದಿರವಾಗಲಿ, ಈ ಜಡದೇಹ ಹೊತ್ತು ಚಿಜ್ಜ್ಯೋತಿ ಸ್ವರೂಪ ಆತ್ಮಕ್ಕೆ ಆನಂದ ಮಂದಿರವಾಗಲಿ, ಇಲ್ಲಿಯೇ ಆಶ್ರಮ ಕಟ್ಟಿರಿ ಎಂದು ಅಪ್ಪಣೆ ಮಾಡಿದಾಗ, ಅಜ್ಜ ಅದು ರುದ್ರಭೂಮಿ, ಸತ್ತ ನಂತರ ಆತ್ಮವಿಲ್ಲದ ದೇಹಕ್ಕೆ ಚಿತೆಗೋ ಅಥವಾ ಭೂಮಿಯ ಮಧ್ಯಕ್ಕೋ ಶವ ಸಂಸ್ಕಾರ ಕೊಡುವ ಸ್ಮಶಾನ ಅಜ್ಜ. ಬಹಳ ಒಳ್ಳೆಯದೇ ಆಯಿತಲ್ಲಪ್ಪ, ಸತ್ತ ನಂತರ ಪಾರ್ಥಿವ ಶರೀರಕ್ಕೆ ಸಂಸ್ಕಾರ ಕೊಡುವ ರುದ್ರಭೂಮಿ ಎಂದಾಗ ಆತ್ಮವಿರುವ ದೇಹಧಾರಿ ಮಾನವರಿಗೆ ಧರ್ಮ ಸಂಸ್ಕಾರ ಕೊಡಲು ತುಂಬಾ ಯೋಗ್ಯವಾದ ತಾಣ, ಆದ್ದರಿಂದ ಇಲ್ಲೇ ಆಶ್ರಮ ಕಟ್ಟಿರಿ ಎಂದರು. ಅಜ್ಜನವರ ಇಚ್ಛೆಯಂತೆ ಅಲ್ಲಿಯೇ ಆಶ್ರಮ ಕಟ್ಟಿದ್ದಾರೆ. ಆ ಪವಿತ್ರವಾದ ಸ್ಥಳದಲ್ಲಿ ಶ್ರೀ ಕರಿಬಸವೇಶ್ವರರ ತ್ರಿಕಾಲ ಪೂಜೆ ನಡೆಯಿತು, ಜಪ ತಪ ಅನುಷ್ಠಾನ ಸಾಂಗವಾಗಿ ಸಾಗಿತು. ಸುತ್ತಮುತ್ತಲಿನಿಂದ ಮತ್ತೆ ದೂರದ ಊರಿನಿಂದ ಅನೇಕ ಭಕ್ತರು ದರ್ಶನಾಪೇಕ್ಷೆಗಳಾಗಿ ಬಂದಿದ್ದಾರೆ. ಪ್ರತಿ ಅಮಾವಾಸ್ಯೆಗೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಯಿತು. ಅವರಿರುವ ಸ್ಥಾನದಲ್ಲಿ ಭೂತ ಪ್ರೇತ ಪಿಶಾಚಿ ದೆವ್ವಗಳು ಬ್ರಹ್ಮರಾಕ್ಷಸ ಏನೇ ಪೈಶಾಚಿಕ ಗುಣಗಳಿಂದ ಕೂಡಿಕೊಂಡಿದ್ದರೂ ಅವರು ಕೊಡುತ್ತಿದ್ದ ಬೆತ್ತದ ಏಟಿಗೆ ಎಲ್ಲ ಬಿಟ್ಟು ಓಡಿ ಹೋಗುತ್ತಿದ್ದವು. ಸಂಸಾರ ಬಂಧನದಲ್ಲಿ ಸಿಲುಕಿ ಬಳಲಿ ಬಂದವರಿಗೆ ತಮ್ಮ ಅಮೃತವಾಣಿಯ ಶ್ರೀರಕ್ಷೆಯನ್ನು ಕೊಟ್ಟು ಆಶೀರ್ವದಿಸುವ ಧೀಶಕ್ತಿ ಅವರ ಹೃದಯ ಕುಂಡದಲ್ಲಿ ಭೋರ್ಗರಿದು ತುಂಬಿ ತುಳಕಾಡುತ್ತಿತ್ತು. ಒಮ್ಮೆ ಸೊರಬ ಗ್ರಾಮದಲ್ಲಿ ಗುಡಿಗಾರ ತುಕ್ಕಪ್ಪನೆಂಬ ಓರ್ವ ಭಕ್ತ ಶ್ರೀ ಕರಿಬಸವೇಶ್ವರರ ಕೀರ್ತಿಯನ್ನು ಕೇಳಿ ಅವರ ದರ್ಶನ ಪಡೆಯಬೇಕು, ಅವರ ಕೃಪೆಯನ್ನು ಪಡೆದುಕೊಳ್ಳಬೇಕು ಎಂದು ಹಾತೊರೆಯುತ್ತಿದ್ದ. ಆದರೆ ಅವನಿಗೆ ಬರಬೇಕಂದ್ರೆ ಭೀಕರ ಬಡತನ ಅವನನ್ನು ಬೆಂಬತ್ತಿ ಕಾಡ್ತಾ ಇತ್ತು. ಶಾಂತ, ಉಕ್ಕಡಗಾತ್ರಿಯ ಕರಿಬಸವೇಶ್ವರರ ಮಹಾತ್ಮೆ ನಾಡಿನ ಮೂಲೆ ಮೂಲೆಗಳಲ್ಲೂ ಪಸರಿಸಿದೆ. ನಾವು ಉಕ್ಕಡಗಾತ್ರಿಗೆ ಹೋಗಿ
ಆ ಪುಣ್ಯಾತ್ಮನ ದರ್ಶನ ಮಾಡಬೇಕೆಂದರೆ ಬಡತನ ಬೆಂಬತ್ತಿ ಕಾಡುತ್ತಿದೆ, ಏನು ಮಾಡುವುದು? ಸ್ವಾಮಿ, ಅಂಥ ಮಹಾತ್ಮರ ದರ್ಶನದ ಭಾಗ್ಯ ಲಭಿಸಬೇಕಾದ್ರೆ ಅದಕ್ಕೂ ಪುಣ್ಯ ಬೇಕು. ನೋಡಿ, ಎಷ್ಟೇ ಕಷ್ಟವಾದರೂ ಚಿಂತೆ ಇಲ್ಲ, ಒಂದು ಸಾರಿ ಉಕ್ಕಡಗಾತ್ರಿಗೆ ಹೋಗಿ ಆ ಮಹಾತ್ಮರ ದರ್ಶನ ಮಾಡಿ ಬನ್ನಿ. ಆಗಲಾದರೂ ನಮ್ಮ ಬಡತನ ನಿವಾರಣೆ ಆದರೂ ಆಗಬಹುದು. ಶಾಂತ, ದೇವ ಸನ್ನಿಧಿಗೆ ಗುರು ಸನ್ನಿಧಿಗೆ ಬರಿಗೈಯಿಂದ ಹೋಗಬಾರದು. ಏನಾದರೂ ಒಯ್ಯಬೇಕೆಂದರೆ ಕೈಯಲ್ಲಿ ಕಾಸಿಲ್ಲ. ಒಂದು ಹೊತ್ತು ಉಂಡು, ಒಂದು ಹೊತ್ತು ಉಪವಾಸ ಮಲಗುವ ಈ ದರಿದ್ರ ನಾರಾಯಣ ಏನು ಕಾಣಿಕೆ ಒಯ್ಯಲು ಸಾಧ್ಯ? ಸ್ವಾಮಿ, ನಾವು ಕರಿಬಸವೇಶ್ವರನನ್ನು ನಂಬಿದ್ದೇವೆ. ಅವನೇ ಯಾವ ದಾರಿ ತೋರಿಸುತ್ತಾನೋ ತೋರಿಸಲಿ. ನೋಡುವ ಕಂಗಳಲ್ಲಿ ಕರಿಬಸವ, ನುಡಿಯುವ ನಾಲಿಗೆ ಮೇಲೆ ಕರಿಬಸವ, ಕೇಳುವ ಕಿವಿಗಳಲ್ಲಿ ಕರಿಬಸವ, ನಡೆಯುವ ನೆಲ, ಕುಡಿಯುವ ಜಲ, ಉಣ್ಣುವ ಅನ್ನದಲ್ಲಿ ಕೂಡ ಕರಿಬಸವನನ್ನು ಕಾಣುತ್ತೇವೆ. ಇಷ್ಟಾದರೂ ನಮ್ಮ ಬವಣೆ ಅವನಿಗೆ ಗೊತ್ತಾಗಲಿಲ್ಲವೇ? ಶಾಂತ, ತನಗೆ ಪ್ರಿಯರಾದ ಭಕ್ತರನ್ನು ಕಾಡಿ ನೋಡುವನಂತೆ, ಬೇಡಿ ನೋಡುವನಂತೆ. ಎಷ್ಟು ಕಾಡುವನೋ ಕಾಡಲಿ. ಆಯ್ತು, ರಾತ್ರಿ ಬಹಳವಾಗಿದೆ, ಮಲಗು, ನಡೆ. ತುಕಪ್ಪ, ತುಕಪ್ಪ, ಹೇ ತುಕಪ್ಪ. ಯಾರು ಯಾರು ನನ್ನನ್ನು ಕೂಗಿ ಎಬ್ಬಿಸಿದವರು? ಇದುವರೆಗೂ ನೀನು ಯಾರನ್ನು ಕಾಣಬೇಕೆಂದು ಹಂಬಲಿಸುತ್ತಿದ್ದೀಯೋ, ಯಾರನ್ನು ನಿನ್ನ ಆರಾಧ್ಯ ದೈವವೆಂದು ನಂಬಿರುವೆಯೋ, ಆ ಕರಿಬಸವನೇ ನಾನು. ಕರಿಬಸವ, ಕರಿಬಸವ ತಂದೆ, ನಿನ್ನ ದರ್ಶನಕ್ಕೆ ಬರಲಾಗದಷ್ಟು ಬಡತನದ ಬೇಗುದಿಗೆಯಲ್ಲಿ ಬಳಲಿ ಬೆಂಡಾದ ನನಗೆ ನಾನಿದ್ದಲ್ಲಿಗೆ ಬಂದು ದರ್ಶನವಿತ್ತೀಯ ತಂದೆ ಕರಿಬಸವ. ತುಕ್ಕಪ್ಪ, ನೆನೆದವರ ಮನದಲ್ಲಿ ಈ ಕರಿಬಸವನಿದ್ದಾನೆ. ಬರಿಗೈಯಿಂದ ನನ್ನ ಸನ್ನಿಧಿಗೆ ಬರಬಾರದೆಂದು ನಿನ್ನ ಸಂಕಲ್ಪವಿದೆ ಅಲ್ಲವೇ? ಅದಕ್ಕಾಗಿ ನೀನು ನನಗಾಗಿ ಶ್ರೀಗಂಧದಿಂದ ಆವಿಗೆ, ಬೆತ್ತ, ಚಾಮರ, ಸಿಂಹಾಸನಗಳನ್ನು ಸಿದ್ಧಪಡಿಸಿಕೊಂಡು ಉಕ್ಕಡಗಾತ್ರಿಯ ನನ್ನ ಸನ್ನಿಧಿಗೆ ಬಾ. ಗುರುವೇ, ಪರಮಗುರುವೇ, ಶ್ರೀಗಂಧದ ಗಿಡಗಳನ್ನು ಕಡಿಯುವುದು ಈಗ ಸಾಧ್ಯವಿಲ್ಲ. ಆಂಗ್ಲ ಸರ್ಕಾರದವರು ಶ್ರೀಗಂಧದ ಗಿಡಗಳನ್ನು ಕಡಿಯುವವರನ್ನು ಹಿಡಿದು ಸೆರೆಮನೆಗೆ ಹಾಕುತ್ತಾರೆ. ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನ ಬೆಂಗಾವಲಿಗೆ ಈ ಕರಿಬಸವನಿದ್ದಾನೆ. ತುಕ್ಕಪ್ಪ, ನೀನು ಶ್ರೀಗಂಧದ ಗಿಡವನ್ನು ಕಡಿಯುವಾಗ ಆ ಗಿಡದ ಬಡ್ಡಿಯ ಮೇಲೆ ಓಂ ಎಂಬ ಅಕ್ಷರ ಬರೆದಿರುತ್ತದೆ. ಆ ಮರವನ್ನು ಮಾತ್ರ ಕಡಿ, ಅಂದರೆ ನಿನಗಾವ ಕುತ್ತೂ ಬಾರದು. ತುಕ್ಕಪ್ಪ, ನನ್ನ ಪರಮ ಭಕ್ತನಾದ ನಿನಗೆ ನನ್ನ ಗುರು ಆಗಿ ನಿನ್ನ ಮಗಳ ಜಡೆಯಲ್ಲಿ ನನ್ನ ವರದ ಹಸ್ತ ಮೂಡುತ್ತದೆ. ಕೆಲ ಕಾಲದ ನಂತರ ಅದನ್ನು ಕತ್ತರಿಸಿ ನನ್ನ ಸನ್ನಿಧಿಗೆ ತೆಗೆದುಕೊಂಡು ಬಾ, ನಿನಗೆ ಮಂಗಳವಾಗಲಿ. ತಂದೆ ಕರಿಬಸವ, ದಿನ ದಿನವೂ ನಿನ್ನ ನೆನೆಯುತ್ತಿದ್ದ ನನಗೆ ದರ್ಶನವಿತ್ತು, ಹರಸಿದೆ, ನನ್ನ ಜನ್ಮ ಪಾವನ ಮಾಡಿದೆ. ನಾನು ನನ್ನದು ಎನ್ನುವುದೆಲ್ಲ ನಿನ್ನದಯ್ಯ, ನಿನ್ನದು ಕರಿಬಸವ. ಕ್ಷಣಿಕ ಸುಖದ ಆಸೆ ಬಿಡಿಸಿ ನನ್ನನ್ನು ರಕ್ಷಿಸಿದೆ ಕರಿಬಸವ, ರಕ್ಷಿಸಿದೆ. ಗುರುವೂ ನೀನೇ, ಲಿಂಗವೂ ನೀನೇ, ಜಂಗಮ ನೀನೇ ಕರಿಬಸವ. ಕರಿಬಸವ, ನಿನ್ನ ಬಿಟ್ಟು ನನಗೆ ಬೇರೆ ದೇವರಿಲ್ಲ ಕರಿಬಸವ. ನಿನ್ನನ್ನು ಕಂಡು ಧನ್ಯನಾದೆ, ಧನ್ಯನಾದೆ ತಂದೆ. ಕರಿಬಸವ, 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 ಎಲ್ಲಿ ಎಲ್ಲಿ ಕರಿಬಸವನೆಲ್ಲಿ, ನನ್ನ ಕರಿಬಸವನೆಲ್ಲಿ? ಏನು, ಏನಾಯ್ತು ಸ್ವಾಮಿ? ಶಾಂತ, ಶಾಂತ, ನಾವು ನಂಬಿದ ಕರಿಬಸವ ಸ್ವಾಮಿ ಕನಸಿನಲ್ಲಿ ಬಂದು ನನ್ನ ಸಂಗಡ ಮಾತಾಡಿದ. ಗಂಧದ ಕಟ್ಟಿಗೆಯಿಂದ ಆವುಗೆ, ಬೆತ್ತ, ಛತ್ರಿ, ಚಾಮರಗಳನ್ನು ಮಾಡಿಕೊಂಡು ತಮ್ಮ ಸನ್ನಿಧಿಗೆ ಬರಲು ಹೇಳಿ ಹೋದ. ಬೇಗ ಸ್ನಾನಕ್ಕೆ ನೀರು ಕಾಯಿಸು, ಸ್ನಾನ ಮಾಡಿ ಗಂಧದ ಮರ ಕಡಿಗೆಲು ಹೋಗುತ್ತೇನೆ. ಆಗಲಿ ಸ್ವಾಮಿ. ಕರಿಬಸವೇಶ್ವರ ಸ್ವಾಮಿ ಕನಸಿನಲ್ಲಿ ಹೇಳಿದಂತೆ ಈ ಮರದ ಬೊಡ್ಡಿಗೆ ಮೇಲೆ ಓಂ ಎಂದು ಬರೆದಿದೆ. ಈ ಮರವನ್ನೇ ಕಡಿಗಬೇಕು. ಕರಿಬಸವ, ಕರಿಬಸವ, ಕರಿಬಸವ. ಯಾರು ಯಾರು ಅವರು ಗಂಧದ ಮರ ಕಡಿಯೋರು? ನಾನು ತುಕ್ಕಪ್ಪ, ಉಕ್ಕಡಗಾತ್ರಿಯ ಕರಿಬಸವ ಸ್ವಾಮಿಯ ಭಕ್ತ. ಯಾವ ಕರಿಬಸವ, ಎಲ್ಲಿಯ ಕರಿಬಸವ? ಕಳ್ಳತನದಿಂದ ಗಂಧದ ಗಿಡ ಕಡಿಯಲು ಹೇಳಿರುವನೇ ಆ ನಿನ್ನ ಕರಿಬಸವ? ಹೊಟ್ಟೆಯ ಪಾಡಿಗಾಗಿ ಇದೊಂದು ನೆವ ಹೇಳ್ತೀಯ? ನಡೆಯೋ, ನಡೆಯೋ ಪೊಲೀಸ್ ಠಾಣೆಗೆ. ಸಾಹೇಬ್ರೆ, ಸಾಹೇಬ್ರೆ, ನನ್ನ ಹೊಟ್ಟೆ ಪಾಡಿಗಾಗಿ ನಾನು ಈ ಮರ ಕಡಿಯುತ್ತಿಲ್ಲ.
ನನ್ನ ಪರಮಗುರು ಕರಿಬಸವೇಶನಿಗೆ ಆವುಗೆ ಬೆತ್ತ ತಯಾರಿಸಿಕೊಡೋದಕ್ಕೆ ನಾನು ಈ ಮರ ಕಡಿಯುತ್ತಿದ್ದೇನೆ. ಯಾವನೋ ನಿನ್ನ ಕಳ್ಳಗುರು, ನಿನ್ನಂತ ಕಳ್ಳನಿಗೆ ಮಹಾ ಕಳ್ಳಗುರು ಆ ಕರಿಬಸವ. ಕರಿಬಸವ ಸಾಹೇಬ್ರೆ, ಸಾಹೇಬ್ರೆ, ನನ್ನ ಸ್ವಾಮಿಗೆ ನಿಂದೆ ಮಾಡಬೇಡಿ. ಮಹಾಮಹಿಮಾಶಾಲಿಗಳಾದ ಕರಿಬಸವ ಸ್ವಾಮಿಗಳಿಗೆ ಕಳ್ಳರೆಂದು ನಿಂದಿಸಿ ಪಾಪ ಕೂಪದಲ್ಲಿ ಬೀಳಬೇಡಿ. ಏಯ್, ನಿನ್ನ ಪೂಟಾಟಿಕೆ ಮಾತಿಗೆ ನಾನು ಹೆದರೋದಿಲ್ಲ. ಸುಮ್ಮನೆ ಠಾಣೆಗೆ ಬರ್ತೀಯಾ ಇಲ್ಲ ಒತ್ತಿ ಎಳ್ಕೊಂಡೋಗ್ಲ? ಅಧಿಕಾರದ ಅಮಲಿನಲ್ಲಿ ಏನೇನೋ ಮಾತನಾಡ್ತಿದ್ದೀರಿ. ಒದೆಯುವ ಕಾಲುಗಳಿಗೆ ಎಷ್ಟು ಬಲವಿದೆಯೋ ನನ್ನನ್ನು ಕಾಯುವ ಕೈಗಳಿಗೆ ಅದಕ್ಕೂ ಹೆಚ್ಚಿನ ಶಕ್ತಿಗಿದೆ. ಅಂದ್ರೆ ನನಗೆ ಶಾಪ ಕೊಟ್ಟು ಸುಟ್ಟು ಹಾಕುವನೇ ನಿನ್ನ ಗುರು? ಹಾಗಾದ್ರೆ ಆ ನಿನ್ನ ಗುರುವಿನ ಪರೀಕ್ಷೆ ಆಗಿಯೇ ಹೋಗಲಿ. ಈಗಲೇ ನಿನ್ನನ್ನು ಈ ಬೂಟುಗಾಲಿನಿಂದ ತಂದೆ ಕರಿಬಸವ, ಕರಿಬಸವ. ಅಯ್ಯೋ ಅಯ್ಯೋ, ಕಾಲು ಕಾಲು ಉರಿ ಮೇಲತ್ತಲು ಬರೆದಂತಹದವು. ಅಯ್ಯೋ ಪಾಪಿ ನನ್ನ ಮಗನೇ, ಮಾಟಾ ಮಂತ್ರದ ವಿದ್ಯೆಯಿಂದ ನನ್ನ ಕಾಲು ಕಳೆದಿಯೇನೋ. ಈ ಲಾಟಿಯಿಂದ ನಿನ್ನ ಮೈ ಚರ್ಮ ಸುರಿದು ಬಿಡ್ತೀನಿ. ಕರಿಬಸವ ತಂದೆ, ಕರಿಬಸವ. ಅಯ್ಯಯ್ಯೋ, ಇದೇನಿದು? ಎತ್ತಿದ ಕೈ ಕೆಳಗೆ ಇಳಿದಂತಾಯ್ತಲ್ಲ. ಇನ್ಸ್ಪೆಕ್ಟ್ರೆ, ಇನ್ಸ್ಪೆಕ್ಟ್ರೆ. ಏನು ಏನು ಏನಿದ್ ಗದ್ಲ? ಈ ಗಂಧದ ಮರ ಕಡಿದವರಾರು? ಸಾಹೇಬ್ರೆ, ಸಾಹೇಬ್ರೆ, ಇವನೇ ಇವನೇ ಈ ಗಂಧದ ಮರ ಕಡಿದವನು. ನೀನೇಕೆ ಹೇಗೆ ನಿಂತಿರುವಿ? ಇವನು ಮಾಡಿದ ತಪ್ಪಿಗೆ ಬೂಟುಗಾಲಿನಿಂದ ಒದೆಯಕ್ಕೆ ಹೋಗಿ ಎತ್ತಿದ ಕಾಲು ಕೆಳಗಿಳಿದಂತಾಯ್ತು. ಲಾಟಿಯಿಂದ ಹೊಡೆಯಲು ಹೋದ್ರೆ ಮೇಲೆತ್ತಿದ ಕೈಯೇ ಕೆಳಗಿಳಿಯದಂತಾಗಿದೆ. ಮೈಯೆಲ್ಲ ಉರಿ. ಅಯ್ಯೋ ಸಂಕಟ, ಸಂಕಟ ಸಾಹೇಬ್ರೆ, ಸಂಕಟ. ಇದೆಲ್ಲ ನನ್ನ ಗುರು ಕರಿಬಸವೇಶ ಕೊಟ್ಟ ಶಿಕ್ಷೆ. ಆ ಮಹಿಮಾ ಪುರುಷನ ಮಹತ್ವವನ್ನು ಅರಿಯದೆ ಕಳ್ಳಗುರು ಅಂಥವನು ಇಂಥವನು ಎಂದು ನಿಂದಿಸಿ ಈ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಇಂಥ ಚಾಟಿಕೆ ವಿದ್ಯೆಗೆ ಮರಳಾಗುವವರಲ್ಲ ನಾವು. ನಾನೇ ನಿನ್ನ ಕೈಗೆ ಬೇಡಿ ತೋರಿಸ್ತೇನೆ. ನನ್ನ ಮಗನೇ, ಏನಿದೆ ಆಶ್ಚರ್ಯ? ತೊಡಿಸಿದ ಬೇಡಿ ತಮ್ಮಷ್ಟಕ್ಕೆ ತಾವೇ ಕಳಚಿ ಬೀಳುತ್ತಿವಿಯಲ್ಲ. ಬದ್ಮಾಶ್, ಯಾವನೋ ಮಂತ್ರವಾದಿಯನ್ನ ಹಿಂದಿಟ್ಟುಕೊಂಡು ನೀನೀ ಕೆಲಸ ಮಾಡ್ತಾ ಇದೀಯಾ? ಕರಿಬಸವ, ಕರಿಬಸವ. ಅಯ್ಯೋ ಅಯ್ಯೋ, ಮೈಯೆಲ್ಲ ಉರಿ. ಏನಿದು? ನನ್ನ ಕಣ್ಣುಗಳು ಕಾಣದಾಗಿದೆಯಲ್ಲ. ಸಂಕಟ, ಸಂಕಟ. ಅಪ್ಪ, ನೀನು ಯಾರಪ್ಪ, ಯಾರಪ್ಪ ನೀನು? ನಾನು ಸೊರಬ ಗ್ರಾಮದ ಗುಡಿಕಾರ ತುಕ್ಕಪ್ಪ, ಕರಿಬಸವೇಶನ ಪರಮ ಭಕ್ತ. ಕರಿಬಸವೇಷ, ಕರಿಬಸವೇಷ, ಈ ಸಂಕಟವನ್ನು ತಾಳಲಾರೆ. ನನ್ನ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ಕ್ಷಮಿಸು ತಂದೆ ಕರಿಬಸವೇಶ, ನನ್ನನ್ನು ಕ್ಷಮಿಸು. ನಿನ್ನ ಅವತಾರದ ಮಹಿಮೆ ನರಿಯದೆ ಅಧಿಕಾರದ ಅಮಲಿನಲ್ಲಿ ಏನೇನೋ ಮಾತಾಡಿದೆ. ಶರಣಾಗತ ರಕ್ಷಕ ಕರಿಬಸವ, ಇನ್ನು ಮುಂದೆ ನಿನ್ನ ಭಕ್ತ ತುಕ್ಕಪ್ಪನಿಗೆ ನಾನಾವ ತೊಂದರೆಯನ್ನು ಕೊಡಲಾರೆ. ನಿಮ್ಮ ಭಕ್ತರಲ್ಲಿ ನಾನು ಒಬ್ಬನಾಗಿ ನಿಮ್ಮ ಪಾದ ಸೇವೆ ಮಾಡುವೆ. ಕರಿಬಸವೇಶ, ಕರಿಬಸವೇಶ, ನನ್ನನ್ನು ಉದ್ಧರಿಸು ತಂದೆ, ಕರಿಬಸವೇಶ. ನನ್ನ ಕಣ್ಣು ಬಂದು ಪವಾಡ್ ಪುರುಷ, ಕರಿಬಸವೇಶ, ನಿನ್ನ ಮಹಿಮೆಗೆ ಶರಣಾದೆ ಸ್ವಾಮಿ, ಶರಣಾದೆ ಸ್ವಾಮಿ. ಕರಿಬಸವೇಶ್ವರ, ನನ್ನ ಅಪರಾಧವನ್ನು ಕ್ಷಮಿಸು ತಂದೆ, ನನ್ನ ಅಪರಾಧವನ್ನು ಕ್ಷಮಿಸು. ಕರಿಬಸವೇಶ ಸ್ವಾಮಿ, ಕರಿಬಸವೇಶ. ನಾನು ಮತ್ತೆ ಮೊದಲೇ ನಿಂತಾದೆ, ನನ್ನ ಕೈಕಾಲುಗಳು ಸರಿಯಾದವು. ತುಕ್ಕಪ್ಪ, ಶ್ರೀಗಂಧದ ಕಟ್ಟಿಗೆಯಿಂದ ನೀನು ಏನೇನು ಮಾಡಬೇಕೆಂದಿರುವೆಯೋ ಅವನ್ನೆಲ್ಲವನ್ನು ಮಾಡಿಕೊ. ನೀನು ಉಕ್ಕಡಗಾತ್ರಿಗೆ ಹೋಗುವ ದಿನ ನನಗೆ ತಿಳಿಸಿದರೆ ನಾನು ಆ ಮಹಾಮಹಿಮನ ದರ್ಶನಕ್ಕೆ ನಿನ್ನ ಜೊತೆಯಲ್ಲೇ ಬರ್ತೇನೆ. ನಾಗಪ್ಪ ಬಾ, ಕುಳಿತುಕೋ. ಕರುಣಾಳು ಕರಿಬಸವ, ತಮ್ಮ ಅಮೋಘವಾದ ಪ್ರತಿಭೆಯನ್ನು ಅರಿಯದೆ ಕೆಲವೊಂದು ಸ್ವಾರ್ಥ ಸಾಧಕ ಜನ ಪುಂಡರ ಗುಂಪನ್ನು ಕಟ್ಟಿಕೊಂಡು ತಮ್ಮ ಹೆಸರಿಗೆ ಮಸಿಬಳಿಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಬರುವ ಭಕ್ತರನ್ನು ಪೀಡಿಸುತ್ತಿದ್ದಾರೆ ತಂದೆ. ನಾಗಪ್ಪ, ಮೋಸ ವಂಚನೆ ಎಂಬ ಹುಚ್ಚು ಹೊಳೆಯಲ್ಲಿ ಈಜಲು ಹೋದರೆ ಮಹಾಪಾಪವೆಂಬ ತಿರುಗಣಿಯ ಮಡುವಿನಲ್ಲಿ ಸಿಕ್ಕು ಸಾಯಬೇಕಾಗುತ್ತದೆ. ಮತ್ತೊಬ್ಬರ ಮುಖಕ್ಕೆ ಮಸಿ ಬಳಿಯಲು ಪ್ರಯತ್ನಿಸಿದರೆ ಮೊದಲು ತನ್ನ ಕೈಗೆ ಮಸಿ ಬಳಿದುಕೊಳ್ಳುತ್ತದೆ. ಹೊನ್ನು ಹೆಣ್ಣು ಮಣ್ಣೆಂಬ ಈ ಮೂರು ದುರಾಸೆಗಳಿಗೆ ಬಲಿಯಾಗಿ ತಾನೂ ಕೆಟ್ಟು ಮತ್ತೊಬ್ಬರನ್ನು ಕೆಡಿಸಲು ಪ್ರಯತ್ನಿಸುತ್ತಾನೆ. ಶಿವ ಕೊಟ್ಟದ್ದರಲ್ಲಿ ತೃಪ್ತನಾಗಿ ಬಾಳು ಸಾಗಿಸಬೇಕು. ನಾಗಪ್ಪ, ಮಾನವರಲ್ಲಿ ಕಾಗೆಯ ಗುಣ ಇರಬೇಕು. ಕಾಗೆ ಒಂದಗುಳ ಅನ್ನವ ಕಂಡರೆ ತನ್ನೆಲ್ಲಾ ಬಳಗವನ್ನು ಕರೆಯುವಂತೆ ದಾನ ಧರ್ಮ ಪರೋಪಕಾರ ಬುದ್ಧಿಯನ್ನಿರಿಸಿಕೊಂಡು
ಗುರುವಿನ ಕೃಪೆಗೆ ಪಾತ್ರನಾಗಬೇಕು. ಯಪ್ಪ, ಸ್ವರಭದಿಂದ ತುಕ್ಕಪ್ಪನವರು ಬಂದಾರ್ರಿ. ಕರ್ಕೊಂಡು ಬಾ. ಗುರುವೇ, ಪರಮಗುರುವೇ, ತಮ್ಮ ಶ್ರೀಚರಣಗಳಿಗೆ ವಂದಿಸುವೆ. ಶಿವನ ಕೃಪೆ ನಿನಗಾಗಲಿ. ತಂದೆ ಕರಿಬಸವ, ತಮ್ಮ ಕನಸಿನ ವಾಣಿಯಂತೆ ತಮಗಾಗಿ ಛತ್ರಿ, ಚಾಮರ, ಆವುಗೆ, ಬೆತ್ತಗಳನ್ನು ಶ್ರೀಗಂಧದಿಂದ ತಯಾರಿಸಿ ತಂದಿದ್ದೇನೆ. ಇವುಗಳನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು ಗುರುದೇವ. ನಿನ್ನ ಭಕ್ತಿಯ ಭಾವ ಕೊಲೆದ ಈ ಕರಿಬಸವ ನಿನಗೇನನ್ನು ಕೊಡಲು ಸಾಧ್ಯ? ಆದರೂ ನಿನ್ನ ಗುಡಿ ಕೈಗಾರಿಕೆಯು ದಿನ ದಿನಕ್ಕೆ ಅಭಿವೃದ್ಧಿ ಹೊಂದಿ ಚಿತ್ರಕಲೆಯಲ್ಲಿ ಪ್ರಸಿದ್ಧನಾಗುವುದಲ್ಲದೆ ಲೋಕವಿಖ್ಯಾತನಾಗುವೆ. ತಂದೆ ಕರಿಬಸವ, ಏನು ಹೇಳಬೇಕೆಂದಿರುವೆ? ಹೇಳು ತುಕ್ಕಪ್ಪ. ತಮ್ಮ ಭವಿಷ್ಯವಾಣಿಗಂತೆ ನನ್ನ ಮಗಳ ಜಡೆಯಲ್ಲಿ ತಮ್ಮ ವರದ ಹಸ್ತ ಬೆಳೆಯ ಹತ್ತಿತು. ಅದನ್ನು ಕತ್ತರಿಸಿ ತಂದಿರುವೆ. ಇದು ಇದನ್ನು ತಮ್ಮ ಪಾದದಲ್ಲಿಡುವೆ. ತುಕ್ಕಪ್ಪ, ನಿನ್ನ ಮಗಳ ಜಡೆಯಲ್ಲಿ ಬೆಳೆದ ಈ ವರದ ಹಸ್ತದ ಮಹಿಮೆ ಸಣ್ಣದ್ದಲ್ಲ. ಮಕ್ಕಳಾಗದವರ ಬಂಜೆತನ ಕಳೆಯುವ ಸಾಕ್ಷಾತ್ ಪಾರ್ವತಿಯ ವರದ ಹಸ್ತ. ಮಕ್ಕಳಾಗದವರು ಭಕ್ತಿಯಿಂದ ಈ ವರದ ಹಸ್ತದ ಜಡೆಯನ್ನು ತೊಟ್ಟಿಲಲ್ಲಿ ಹಾಕಿ ಜೋಗುಳ ಹಾಡಿದರೆ ಸಂತಾನ ಪ್ರಾಪ್ತಿಯಾಗಿ ವಂಶ ಉದ್ಧಾರವಾಗುವುದು. ಇದು ಈ ಕರಿಬಸವನ ಸಂಕಲ್ಪ. ನೀ ತಂದ ಬೆತ್ತ ಅದು ಬರೀ ಬೆತ್ತವಲ್ಲ, ಭೂತ ಪ್ರೇತಗಳನ್ನು ಬಡಿದೋಡಿಸುವ ಮಂತ್ರದಂಡ. ತಂದೆ ಕರಿಬಸವ, ನನ್ನ ಜನ್ಮ ಪಾವನವಾಯಿತು. ನಾಗಪ್ಪ ಬುದ್ಧಿ, ನೀನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಂಡಿತನಾಗಿರುವೆ. ನೀನಾಡಿದ್ದು ಹುಸಿಯಾಗದೆ, ಕಟ್ಟುವ ಯಂತ್ರ ಅತಂತ್ರವಾಗದೆ, ದೈವೀ ಶಕ್ತಿಯಿಂದ ಪ್ರೇರಿತನಾಗಿ ಭೂತ ಪ್ರೇತಗಳನ್ನು ಬಿಡಿಸುವ ಶಕ್ತಿ ನಿನಗೂ ಬರಲಿ. ಆದರೆ ಹಣದಾಶೆಗೆ ಮರುಳಾಗದೆ ಇದು ನಿನ್ನ ಕಾಯಕವೆಂದು ತಿಳಿದು ನಡೆ. ಆಗ ನಿನ್ನ ಕೀರ್ತಿ ಆಚಂದ್ರಾರ್ಕವಾಗಿ ಉಳಿಯುತ್ತದೆ. ಹೊತ್ತಿಗೆಯ ನಾಗಪ್ಪನ ಮನೆತನವೆಂದು ಈ ಉಕ್ಕಡಗಾತ್ರಿಯ ಕ್ಷೇತ್ರದಲ್ಲಿ ಚಿರಾಯುವಾಗಿ ಉಳಿಯಲಿ. ತಂದೆ ಕರಿಬಸವ, ತಮ್ಮ ದಿವ್ಯ ಜ್ಞಾನೋಪದೇಶದಿಂದ ನನ್ನ ತನುಮನವೆಲ್ಲವೂ ಪಾವನವಾದವು. ನಾನು ನನ್ನದು ಎಂಬ ಮಮಕಾರ ಎಂದೂ ಅಳಿದು ಹೋಯಿತು. ಸದಾ ತಮ್ಮ ಪಾದ ಸೇವೆಯ ಭಾಗ್ಯ ನನ್ನ ಪಾಲಿಗಿರಲಿ ಎಂದು ಬೇಡುವೆನು ತಂದೆ. ತುಕ್ಕಪ್ಪ ಬುದ್ಧಿ. ನಾಗಪ್ಪ. ತಂದೆ, ಮುಂದಿನದು ಶ್ರಾವಣ ಮಾಸದ ಮೊದಲನೆಯ ಸೋಮವಾರ. ಅಂದು ಈ ನನ್ನ ಸನ್ನಿಧಿಗೆ ಎಲ್ಲ ಭಕ್ತರಿಗೂ ಬರಲಿಕ್ಕೆ ಹೇಳಿರಿ. ನಡೆಯಿರಿ, ಪ್ರಸಾದದ ವೇಳೆಯಾಯಿತು. ಎಲ್ಲರೂ ಪ್ರಸಾದ ಸ್ವೀಕರಿಸಿರಿ. ಆಯಿತು ತಂದೆ. ಅಪ್ಪಣೆ ತಂದೆ. ನೆನೆದವರ ಮನದ ಮಂದಿರದಲ್ಲಿ ವಾಸವಾಗಿರುವ ಮಹಾದೇವನ ಸ್ವರೂಪರಾದ ಉಕ್ಕಡಗಾತ್ರಿಯ ಶ್ರೀ ಕರಿಬಸವೇಶ್ವರರ ಪರಮ ಭಕ್ತ. ತಂದೆ ಕರಿಬಸವೇಶ, ಯಾಕಪ್ಪ ನಿನಗೆ ಚಿತ್ರೆ ವಿಷಯ ಕೊಡುತ್ತಿರುವೆ? ನಿನ್ನನ್ನು ನಂಬಿ ನಿನ್ನ ಭಕ್ತನಾಗಿ ನಿನ್ನ ಸೇವೆಗೈದದ್ದಕ್ಕೆ ಮುತ್ತಿನಂಥ ಮಗನನ್ನು ಕೊಟ್ಟೆ. ಮನೆಯ ಮೇಲೆ ಕಳಸಪ್ರಾಯವಾಗಿ ಶೋಭಿಸುವ ಸೊಸೆ ಮಹಾದೇವಿಯನ್ನು ತಂದುಕೊಟ್ಟೆ. ಜೇನು ಗೂಡಿನಂಥ ನನ್ನ ಸುಖದ ಸಂಸಾರಕ್ಕೆ ಯಾರೋ ದುಷ್ಟರು, ದುಷ್ಟ ಶಕ್ತಿಯವರು ಕಲ್ಲಿನಿಂದ ಹೊಡೆದು ಕೆಡಿಸಲಿಕ್ಕೆ ಹತ್ತಿದ್ದಾರೆ. ತಂದೆ ಕರಿಬಸವ, ಕರಿಬಸವ. ಮಾವ, ಯಾಕೆ ಚಿಂತೆ ಮಾಡ್ತೀರಿ? ಮಾವ, ಯಾಕೆ ಚಿಂತೆ ಮಾಡ್ತೀರಿ? ಲೋಕ ಪೂಜಿತನಾದ ಅಜ್ಜಯ್ಯನನ್ನ ನಾವು ನಂಬಿವಿ. ನಂಬಿದ ಭಕ್ತರನ್ನೆಂದು ಅವ ಕೈ ಬಿಡೋದಿಲ್ಲ. ಮಾವ, ಮಗಳೇ ಮಗಳೇ, ನನಗಂತೂ ಒಂದೂ ತಿಳಿಯದಾಯ್ತವ. ಇಟ್ಟದ್ದು ಇಟ್ಟಲ್ಲಿಯೇ ಹಾಳಾಗ್ಲಿಕ್ಕತ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ಹೊಲದಲ್ಲಿ ಬೆಳೆ ನಾಶವಾಗಲಿಕ್ಕೆ ಹತ್ತು. ಶ್ರೀರಾಮಚಂದ್ರನಂಥ ನನ್ನ ಮಗ ತಲೆ ಕೆಟ್ಟು ಹುಚ್ಚನಂತಾಗಿ ತಿರುಗುತ್ತಿದ್ದಾನೆ. ತಂದಿ, ಹೆಂಡತಿ, ಮನೆ, ಮಾರು ಎಲ್ಲವನ್ನೂ ಮರೆತು ಬಿಟ್ಟನಮ್ಮ, ಎಲ್ಲವನ್ನೂ ಮರೆತು ಬಿಟ್ಟ. ಮಾವ, ಈಗ ವಿಧಿ ನಮ್ಮ ಮೇಲೆ, ನಮ್ಮ ಮನೆತನದ ಮೇಲೆ ವಕ್ರ ದೃಷ್ಟಿ ಬೀರಿದೆ. ಮಾವ, ಅದು ಎಲ್ಲಿವರೆಗಿರ್ತೈತಿ? ನನ್ನ ಗಂಡ ಮನೆಗೆ ಬಂದೇ ಬರ್ತಾನೆ, ಒಳ್ಳೆ ಕಾಲ ಬಂದೇ ಬರ್ತೈತಿ.
ಏನು ಬರ್ತದವ್ವ, ಏನು ಬರ್ತೈತಿ? ಚಂದ್ರ ಚಂದ್ರ, ನೀನೇ ಭಾಗ್ಯವಂತಿ ಕಣೆ, ನೀನೇ ಭಾಗ್ಯವಂತಿ. ಮುಂದಾಗುವುದನ್ನು ನೋಡಲಾಗದೆ ಈ ಎಲ್ಲ ಕಷ್ಟವನ್ನು ನನ್ನ ಪಾಲಿಗಿರಿಸಿ ಮುತ್ತೈದಿ ಸಾವಿತ್ರಿಯಾಗಿ ಶಿವನ ಪಾದ ಸೇರಿದೆಯೇ, ಶಿವನ ಪಾದ ಸೇರಿದಿ ನೀನು. ಮಾವ, ಇಂತಹದನ್ನ ನೆನೆಸಿಕೊಂಡು ಕಣ್ಣೀರು ಸುರಿಸಿದ್ರೆ ಏನ್ ಬರ್ತೈತಿ? ಮುಂದೆ ಬರುವುದನ್ನ ಎದುರಿಸುವುದಕ್ಕ ಸಿದ್ಧರಾಗಿ ನಿಲ್ಬೇಕು. ನಮ್ಮ ಪಾಲಿಗೆ ಕರಿಬಸವನಿದ್ದಾನೆ ಮಾವ. ಹೌದವ್ವ, ಹೌದು, ಕರಿಬಸವದಾನ, ಕರಿಬಸವದಾನ. ಹಾ ಹಾ, ಮಹಾದೇವಿ ಮಹಾದೇವಿ, ನಿನ್ನ ಗಂಡ ರುದ್ರಪ್ಪ ಬಂದ, ನನ್ನ ಮಗ ರುದ್ರ ಬಂದ, ನನ್ನ ಮನೆಗೆ ನನ್ನ ಮಗ ಬಂದವ, ನನ್ನ ಮನೆಗೆ ನನ್ನ ಮಗ ಬಂದ. ಬಂದ್ರ ಮಾವ? ಏನ್ರಿ, ಎಂಟು ದಿನ ಆತು ಮನೆಗೆ ಬರ್ದು ಎಲ್ಲಿಗೆ ಹೋಗಿದ್ರಿ? ಎಲ್ಲಿ ಊಟ ಮಾಡಿದ್ರಿ? ಎಲ್ಲಿ ಮಲಗಿದ್ರಿ? ಏನು ಮಾಡಕ್ಕತ್ತಿದ್ರಿ? ಮನೆಯಲ್ಲಿ ವಯಸ್ಸಾದ ತಂದೆ, ಹೆಂಡತಿ ಒಬ್ಬಳಿದ್ದಾಳೆ ಅನ್ನೋದನ್ನ ಮರ್ತು ಬಿಟ್ರಲ್ರಿ ನೀವು. ಯಾಕೆ ಹಿಂಗ್ ಮಾಡ್ತೀರಿ ನೀವು? ಅದನ್ನ ಕೇಳಲಿಕ್ಕೆ ನೀನ್ ಯಾರೇ? ಅಗ್ನಿ ಸಾಕ್ಷಿಯಾಗಿ ನಿಮ್ಮಿಂದ ತಾಳಿ ಕಟ್ಟಿಸಿಕೊಂಡ ಹೆಂಡತಿ ನಾನು. ನೀನು ನನಗೆ ಹೆಂಡ್ತೀನಾ? ನಾನು ನಿನ ಗಂಡ. ಎಲ್ಲಿದೀಯ ಅಗ್ನಿ ಸಾಕ್ಷಿ, ನಾನು ನಿನ್ನ ಗಂಡನಲ್ಲ, ನೀನು ನನ್ನ ಹೆಂಡತಿಯಲ್ಲ. ರುದ್ರ, ರುದ್ರಪ್ಪ, ಏನಾಯ್ತು ನಿನಗ? ಯಾಕೆ ಹಿಂಗ ಮಾತಾಡ್ತೀಯೋ? ಕೈ ಹಿಡಿದು ಹೆಂಡತಿಗೆ ಹೆಂಡತಿಯಲ್ಲ ಅಂತ ಹೇಳ್ತೀಯಲ್ಲೋ ಮಗನೇ. ನೀನ್ ಯಾವನಲೇ ಮುದಿನ ಮಗನೇ? ನನಗೆ ತಂದೆ ತಾಯಿ ಹೆಂಡತಿ ಯಾರು ಇಲ್ಲ. ಹೌದು, ಯಾರು ಇಲ್ಲ. ಹಾ ಹೌದೌದು, ನನಗೆ ನನ್ನ ಮನೆ ಐತಿ. ಹಾ, ನಾನೇ ಈ ಮನೆಯೊಡೆಯ, ನಾನೇ ಈ ಮನೆಯೊಡೆಯ. ನೀವೆಲ್ಲ ಯಾರು, ಯಾಕದಿರಿ ಈ ಮನೆಯಾಗ? ಮರ್ಯಾದಿಂದ ಈ ಮನೆ ಬಿಟ್ಟು ಹೊರಟು ಹೋಗ್ರಿ, ಇಲ್ಲಾಂದ್ರ ಒತ್ತು ಒತ್ತು ಹೊರಗೆ ಹಾಕ್ತೀನಿ. ಮಹಾದೇವಿ ಮಹಾದೇವಿ, ಇದು ಮಾಟ ಮಂತ್ರದ ಪ್ರಭಾವ ಅಮ್ಮ, ಮಾಟ ಮಂತ್ರದ ಪ್ರಭಾವ. ಯಾರೋ ನನ್ನ ಮಗನ ಮೇಲೆ ಮಾಟದ ಪ್ರಭಾವ ಬೀರಿದ್ದಾರಮ್ಮ, ಮಾಟದ ಪ್ರಭಾವ ಬೀರಿದ್ದಾರೆ. ದುಷ್ಟ ಶಕ್ತಿಯನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನಾವು ನಂಬಿದ ಕರಿಬಸವನಲ್ಲಿದ್ದರೂ ಅವನು ನಮ್ಮನ್ನ ಮರ್ತು ಬಿಟ್ಟ. ಮಗಳೇ, ಅವನು ಮರ್ತಿಲ್ಲಮ್ಮ, ತನ್ನ ಭಕ್ತರನ್ನು ಮರೆಯುವವನು ಅಲ್ಲ. ದುಷ್ಟ ಶಕ್ತಿಯ ಪ್ರಭಾವದ ಮುಂದೆ ಒಮ್ಮೆಮ್ಮೆ ಶಿಷ್ಟ ಶಕ್ತಿಯು ಕುಂಠಿತವಾಗುತ್ತದೆ, ಅದು ಕ್ಷಣಕಾಲ ಮಾತ್ರ. ಅಲ್ಲಿಯವರಿಗೆ ನಾವು ಈ ಕಷ್ಟ ಸಹಿಸಿಕೊಳ್ಳೇಬೇಕಮ್ಮ, ಕಷ್ಟ ಸಹಿಸಿಕೊಳ್ಳೇಬೇಕು. ಯಾಕೆ ಕಷ್ಟ ಅನುಭವಿಸ್ತಿರ್ಲಿ, ಏನು ಕಡಿಮೆ ಆಗೈತಿ ನಿಮಗ? ಮನೆಯಾಗ ಅನ್ನಿಲ್ಲ, ತೊಡಕ ಬಟ್ಟಿಲ್ಲ, ಏನಿಲ್ಲ ಅಂತ ಹೇಳಿ ನನ್ನ ಹೆಸರು ಕೆಡಸಾಕತ್ತೀರಿ. ನಿಮ್ಮನ್ನು ನಿಮ್ಮನ್ನು ಕತ್ತಿಚ್ಚಿಗೆ ಸಾಯಿಸ್ತೀನಿ, ವಿಷ ಹಾಕಿ ಕೊಲ್ತೀನಿ, ಕೊಡ್ಲಿಯಿಂದ ನಿಮ್ಮ ಕುತ್ತಿಗೆ ಕಡಿದು ರಕ್ತ ಕುಡಿತೀನಿ. ಸದಾಚಾರ ಸಂಪನ್ನರಾಗಿ ಎಲ್ಲರಿಗೂ ಬೇಕಾದ ಬೆಲ್ಲದಚ್ಚಿನಂತ ನನ್ನ ಪತಿಯ ಮನಸ್ಸು ಸುಡುವ ಕಿಚ್ಚಾಯ್ತು. ಏನ್ರಿ ಏನ್ರಿ, ಯಾಕೆ ಹುಚ್ಚುಚ್ಚಾಗಿ ಮಾಡ್ತೀರಿ ನೀವು? ಹುಚ್ಚು ಹುಚ್ಚು ನಿಮಗಿರ್ತದೆ, ನಾನು ಸರಿಯಾಗೇ ಇದ್ದೀನಿ, ಸರಿಯಾಗೇ ಇದ್ದೀನಿ. ಮೈ ಮೇಲಿನ ಬಟ್ಟೆಗಳೆಲ್ಲ ಹರಿದು ಹೋಗಿದೆ, ಏನೇನೋ ಮಾತಾಡ್ತಾ ಓಣಿ ಓಣಿ ತಿರುಗ್ತೀರಿ. ಊರಿನ ಜನ ನಿಮ್ಮನ್ನ ಹುಚ್ಚ ಅಂತ ಜರಿತಾರ? ಹಾ, ನನಗ ಹುಚ್ಚಿಡಿಸಿದವರ ನೀವು, ನನಗ ಮಾಟ ಮಾಡಿಸಿ ಕೊಲ್ಲಬೇಕಂತ ಮಾಡಿರಿ. ಹೌದು ಹೌದು, ನನ್ನ ಹೆಂಡತಿ ತುಂಬ ಗರ್ಭಿಣಿ, ಆಕಿನೂ ಕೊಲ್ಲಬೇಕಂತ ಮಾಡ್ಯಾರ, ನನ್ನ ತಂದಿನೂ ಸಾಯಿಸ್ತಾರ. ಹೌದು ಹೌದು, ಅಯ್ಯೋ ಬಂದ್ರು ಬಂದ್ರು, ನನ್ನ ಕೊಲ್ಲಾಕ ಬಂದ್ರು. ಕೊಲ್ಲಬೇಡಪ್ಪ, ಕೊಲ್ಲಬೇಡ್ರು, ನನ್ನ ಕೊಲ್ಲಬೇಡ್ರು, ಕೊಲ್ಲಬೇಡ್ರು, ಕೊಲ್ಲಬೇಡ್ರು. ಹೌದು ಹೌದು, ಇವನ ನನ್ನ ಕೊಲ್ಲವ, ಇವನ ನನಗೆ ವಿಷ ಹಾಕವ, ಇವನ ಇವನ. ಹೌದು, ಯಾರು ಯಾರು? ವಿಷಕಂಠ. ಹೌದು, ನಾನೇ ವಿಷಕಂಠ. ನಿನ್ನ ವಂಶ ನಿರ್ವಂಶ ಮಾಡ್ತೀನಿ, ನಿನ್ನ ಸೊಸಿನ ಕೊಲೆ ಮಾಡ್ತೀನಿ, ಅವಳ ರಕ್ತದಿಂದ ನನ್ನ ಆರಾಧ್ಯ ದೇವತೆಯಾದ ಮಹಾಕಾಳಿಗೆ ರಕ್ತಾಭಿಷೇಕ ಮಾಡ್ತೀನಿ. ವಿಷಕಂಠ ವಿಷಕಂಠ, ಯಾವ ಜನ್ಮದ ಸೇಡು ತೀರಿಸಿಕೊಳ್ಳಾಕಿ ಕೆಲಸ ಮಾಡ್ತಿ? ನಾವೇನ್ ತಪ್ಪು ಮಾಡಿವಪ್ಪ? ತಪ್ಪು? ಇನ್ನೂ ಎಂಥ ತಪ್ಪು ಮಾಡಬೇಕಂತಿದೆ? ನನ್ನ ಮುದ್ದಿನ ತಂಗಿ,
ಈ ಮನೆಗೆ ಸೊಸೆಯಾಗಿ ಬರಬೇಕಾಗಿತ್ತು, ಅದನ್ನ ತಪ್ಪಿಸಿದ್ರಿ. ಒಲ್ಲದ ಮನಸ್ಸಿನಿಂದ ಕಟುಕರ ಮನೆಗೆ ಸೊಸೆಯಾಗಿ ಹೋದ ನನ್ನ ತಂಗಿ ಅತ್ತೆ ಮಾವ ಕೊಡುವ ಚಿತ್ರ ಹಿಂಸೆ ತಾಳಲಾರದೆ ಹೊಳೆ ಹಾರಿ ಪ್ರಾಣ ಬಿಟ್ಲು. ಈಗ ಅದರ ಸೇಡು ನಾನು ತೀರಿಸಿಕೊಳ್ತೀನಿ. ವಿಷಕಂಠ, ವಿಷಕಂಠ, ಈ ವಾದ ಸರಿಯಲ್ಲೋ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ, ಇವಳು ನಿನ್ನ ತಂಗಿ ಅಂತ ತಿಳ್ಕೊಳ್ಳು. ಈಗ ಅವಳು 6 ತಿಂಗಳು ಗರ್ಭಿಣಿ. ಗರ್ಭಿಣಿ? ಆ ಗರ್ಭ ನಾಶವಾಗಲೇಬೇಕು, ನಿನ್ನ ಔಷಧ ಕುಡಿ ಕಮರಿ ಹೋಗಲೇಬೇಕು. ಅದು ನಿನ್ನಿಂದಲ್ಲ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ಹಾ ಹಾ, ಸಾಧ್ಯವಿಲ್ಲ. ಪತಿಯೇ ಪರದೈವ ಎಂದು ನಾನು ನಂಬಿ ನಡೆದಿದ್ದರೆ, ನನ್ನ ಆರಾಧ್ಯ ದೈವ ಕರಿಬಸವೇಶನನ್ನು ಭಕ್ತಿಯಿಂದ ಪೂಜೆಗೈದಿದ್ದರೆ, ಸೂರ್ಯನ ಚಲನೆಯನ್ನು ನಿಲ್ಲಿಸಿದ ಅನಲಾದೇವಿಯಂತೆ, ಸತ್ತ ಗಂಡನ ಪ್ರಾಣವನ್ನು ತಿರುಗಿ ಪಡೆದ ಸಾವಿತ್ರಿಯಂತೆ, ನನ್ನ ಪತಿವ್ರತ ಶಕ್ತಿಯ ಮುಂದೆ ನಿನ್ನ ದುಷ್ಟಶಕ್ತಿ ಏನನ್ನು ಮಾಡಲಾರೆ? ಎಲವೋ ಭಂಡ, ಹಿಂದೊಮ್ಮೆ ನಿನ್ನಂತ ದುಷ್ಟರ ಸಂಹಾರಕ್ಕೆ ಒಂದು ಸ್ತ್ರೀ ಶಕ್ತಿಯೇ ಕಾರಣವಾಗಿತ್ತು ಎಂಬುದನ್ನು ಮರೆಯಬೇಡ. ಹುಚ್ಚು ನಾಯಿ, ನನ್ನ ವಂಶದ ಕುಡಿ ಕತ್ತರಿಸಿ ಹಾಕುವೆಯಾ? ನನ್ನ ಗರ್ಭದಲ್ಲಿ ಬೆಳೆಯುತ್ತಿರುವುದು ಮಾವ ಕಂಸನ ಸಂಹಾರಕ್ಕೆ ಹುಟ್ಟಿ ಬಂದ ಕೃಷ್ಣಾವತಾರಿ ದೇವತಾ ಶಕ್ತಿಯ ಪಾಪಿ. ತ್ರಿಮೂರ್ತಿಗಳ ಶಕ್ತಿಯನ್ನೇ ಒಟ್ಟುಗೂಡಿಸಿ ಹುಟ್ಟಿ ಬಂದ ಕರಿಬಸವೇಶನೇ ನನ್ನ ಬೆನ್ನ ಹಿಂದಿದ್ದಾನೆ. ಕರಿಬಸವ, ಕರಿಬಸವ ಎಲ್ಲಿದ್ದಾನೆ? ನಿನ್ನ ಕರಿಬಸವ ನೆನೆದವರ ಮನದಲ್ಲಿದ್ದಾನೆ, ಈಗ ನಿನ್ನ ಎದುರಿನಲ್ಲಿದ್ದಾನೆ. ವಿಷಕಂಠ, ನೀನು ವಿಷವನ್ನುಂಡುತ್ತಲ್ಲದೆ ನನ್ನ ಪರಮ ಭಕ್ತರಿಗೂ ಅದನ್ನು ಉಣಬಡಿಸುತ್ತೀಯ. ವಿಷಕಂಠ, ನನ್ನ ಮುಂದೆ ನಿನ್ನ ಆಟ ಎಂದೂ ನಡೆಯಲಾರದು. ನಡೆಯಲಾರದು? ನೋಡು ಹಾಗಾದರೆ. ಓಂ ಹ್ರೀಂ ಮಹಾಕಾಳಿ ಸ್ವಾಹ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವಿಷಕಂಠ, ಏನಾಯಿತು ನಿನ್ನ ಬೆಂಕಿ? ಶಿವಪಂಚಾಕ್ಷರಿಯ ಮಂತ್ರದ ಮುಂದೆ ನಿನ್ನ ವಾಮಾಚಾರದ ಶಕ್ತಿ ನಡೆಯಲಾರದು. ಓಂ ಚಂಡಿ ಚಾಮುಂಡಿ ಭದ್ರಕಾಳಿ ಓಂ ಭೀಮ್ ಓಂ. ಅಯ್ಯೋ, ಮೈಯೆಲ್ಲ ಉರಿ ಉರಿ ಉರಿ. ತಂದೆ ಕರಿಬಸವೇಶ, ತಂದೆ ಕರಿಬಸವೇಶ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವಿಷಕಂಠ, ಭೂತಗಳೊಡೆಯನಾದ ಭೂತನಾಥ ಕರಿಬಸವನ ಮುಂದೆ ಭೂತಾರಾಧಕನಾದ ನಿನ್ನ ಶಕ್ತಿ ನಡೆಯುವುದುಂಟೇನೋ? ನನ್ನ ಪುಣ್ಯಸ್ಥಾನ ಈ ಉಕ್ಕಡಗಾತ್ರಿಯಲ್ಲಿ ಭೂತ ಚೇಷ್ಟೆಗೆ ಎಂದೂ ಅವಕಾಶವಿಲ್ಲ. ಮಹಾದೇವಪ್ಪ, ಈ ಬೆತ್ತದಿಂದ ನಿನ್ನ ಶಕ್ತಿ ಇದ್ದಷ್ಟು ಈ ಕಂಬಕ್ಕೆ ಒಡೆ. ತರಿಯಪ್ಪ. ಕರಿಬಸವ, ಅಯ್ಯೋ ಕರಿಬಸವ, ಅಮ್ಮ ಕರಿಬಸವ, ಸತ್ತೆ ಕರಿಬಸವ, ಸತ್ತೆ. ಬರಸಿಡಿನಂತಹ ಏಟುಗಳು ನನ್ನ ಮೇ ಮೇಲೆ ಬೀಳುತ್ತಿವೆ. ತಂದೆ ಕರಿಬಸವೇಶ, ನನ್ನ ಸರ್ವ ಅಪರಾಧವನ್ನು ಕ್ಷಮಿಸು ತಂದೆ. ನಿಲ್ಲಿಸು, ನಿಲ್ಲಿಸು ಮಹಾದೇವಪ್ಪ. ತಂದೆ, ನನ್ನ ತನು ಮನದಲ್ಲಿದ್ದ ದುಷ್ಟ ಶಕ್ತಿಯನ್ನೆಲ್ಲ ಸುಟ್ಟು ಹಾಕಿದೆ. ಇಂದಿನಿಂದ ಸಾಯುವವರೆಗೆ ನಿನ್ನ ಪಾದ ಸೇವಕನಾಗಿ ಬಾಳ್ತೇನೆ. ರುದ್ರಪ್ಪ, ರುದ್ರಪ್ಪ. ಅಪ್ಪ ಕರಿಬಸವ, ತಂದೆ ತಂದೆ, ನನ್ನ ತನು ಪಾವನವಾಯಿತಪ್ಪ, ನನ್ನ ತನು ಪಾವನವಾಯಿತು. ಅಪ್ಪ ರುದ್ರಪ್ಪ, ಅಪ್ಪ ಮಗನೇ, ಅಪ್ಪ ರುದ್ರಪ್ಪ. ಮಹಾದೇವಿ ಸ್ವಾಮಿ, ಮಹಾದೇವಿ ಸ್ವಾಮಿ, ಮಹಾದೇವಿ ಮಹಾದೇವಿ. ಮಹಾಪತಿವ್ರತಿಯಾದ ನೀನು ಈ ಮನೆಯ ರತ್ನ. ನಿನ್ನ ಗರ್ಭದಲ್ಲಿ ಗಂಡು ಮಗನೇ ಹುಟ್ಟುತ್ತಾನೆ. ತಂದೆ, ಆ ಮಗುವಿಗೆ ಕರಿಬಸವ ಅಂತ ಹೆಸರಿಟ್ಟು ಕರೀತೇವೆ.
ಕರಿಬಸವ ರಾಜೇಂದ್ರ ಮಹಾರಾಜ ಕೀ ಜೈ ಕರಿಬಸವ ರಾಜೇಂದ್ರ ಮಹಾರಾಜ ಕೀ ಜೈ ಕರಿಬಸವ ರಾಜೇಂದ್ರ ಮಹಾರಾಜ ಕೀ ಜೈ ಶ್ರೀ ಕರಿಬಸವೇಶ್ವರರ ದರ್ಶನ ಮಾಡಿಕೊಂಡು ಬಾಳನ್ನು ಬಂಗಾರ ಮಾಡಿಕೊಂಡವರು ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದಾರೆ. ಅನೇಕ ಹರಗುರು ಚರಮೂರ್ತಿಗಳು ಅವರ ಪ್ರತ್ಯಕ್ಷ ದರ್ಶನ ಪಡೆದು ಪುನೀತರಾಗಿದ್ದಾರೆ, ಪುಣ್ಯಾತ್ಮರಾಗಿದ್ದಾರೆ. ಶ್ರೀ ಕರಿಬಸವೇಶ್ವರರು ಶ್ರಾವಣ ಮಾಸದಲ್ಲಿ ಶಿವಧರ್ಮದ ವಿಚಾರವನ್ನು ತಮ್ಮ ಪ್ರಸಾದ ವಾಣಿಯಿಂದ ಈ ಪ್ರಕಾರವಾಗಿ ಅಪ್ಪಣೆ ಕೊಡಿಸ್ತಾ ಇದ್ದಾರೆ. ಭಕ್ತಾದಿಗಳೇ, ಎಲ್ಲಾ ಮಾಸಗಳಿಗಿಂತ ಶ್ರಾವಣ ಮಾಸ ಶ್ರೇಷ್ಠವಾದುದು. ಶಿವಭಕ್ತನಾದವನು ಯಾವ ಜಾತಿಯವನೇ ಇರಲಿ, ಯಾವ ಧರ್ಮದವನೇ ಇರಲಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ ಶಿವ ಸಾಯುಜ್ಯವನ್ನು ಪಡೆಯಿರಿ. ಆ ಮಂತ್ರದಲ್ಲಿ ಅಂಥ ಅಗಾಧವಾದ ಶಕ್ತಿ ಇದೆ. ಅಲ್ಪ ಆಯುಷ್ಯದ ಮಾರ್ಕಾಂಡೆಯನನ್ನು ಚಿರಂಜೀವಿಯನ್ನಾಗಿ ಮಾಡಿದ್ದು ಶಿವಪಂಚಾಕ್ಷರಿ ಮಂತ್ರ. ರಾಕ್ಷಸ ಕುಲದಲ್ಲಿ ಜನಿಸಿದ್ದರು ಮಹಾಶಿವಭಕ್ತ ರಾವಣನೆಂದು ಲೋಕ ಪ್ರಸಿದ್ಧನಾಗಲು ಶಿವಪಂಚಾಕ್ಷರಿ ಮಂತ್ರವೇ ಕಾರಣ. ಭಕ್ತರೇ, ಇಂಥ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಭೂತಲವೆಲ್ಲವೂ ಶಿವಮಯವಾಗಿರುತ್ತದೆ. ಮಾಳಿಗಪ್ಪ, ಅಂದು ನಾನು ಉಕ್ಕಡಗಾತ್ರಿಗೆ ಬಂದಾಗ ತುಂಗೆಭದ್ರೆಯ ದಡದಲ್ಲಿ ನೀನು ನನಗೆ ಕೊಟ್ಟ ಪಂಚಫಳಾರ ಈ ನನ್ನ ಕ್ಷೇತ್ರದಲ್ಲಿ ಮಹಾಪ್ರಸಾದವಾಗಿ ಪ್ರಸಿದ್ಧಿಯನ್ನು ಹೊಂದಲಿ. ತುಕ್ಕಪ್ಪ, ನಾಗಪ್ಪ, ಈ ಶ್ರಾವಣ ಮಾಸದ ಮೂರನೇ ಸೋಮವಾರ ನಾನು ಸಜೀವನಾಗಿ ಸಮಾಧಿ ಸ್ಥಾನಾಗುವೆ. ನನ್ನನ್ನು ನಂಬಿದ ಭಕ್ತರನ್ನು ನಾನೆಂದೂ ಕೈ ಬಿಡುವುದಿಲ್ಲ. ನಾನು ಸಮಾಧಿಯಲ್ಲಿದ್ದುಕೊಂಡೇ ವಿಭೂತಿಯಿಂದ ಭವದ ಭೀತಿಯನ್ನು ಕಳೆಯುವೆ, ರುದ್ರಾಕ್ಷಿ ಧಾರಣೆಯಿಂದ ಭವರೋಗ ನಿವಾರಣೆ ಮಾಡುವೆ, ಅಂಗಾರದಿಂದ ಭಕ್ತರ ಬಾಳನ್ನು ಬಂಗಾರ ಮಾಡುವೆ. ಈ ಒಕ್ಕಡಗಾತ್ರಿಯ ಪುಣ್ಯಕ್ಷೇತ್ರದಲ್ಲಿ ಈ ಕರಿಬಸವನ ಹೆಸರಿಗೆ ಕುಂದು ಬಾರದಂತೆ ಎಲ್ಲರೂ ನಡೆದುಕೊಳ್ಳಿ. ಈ ಒಕ್ಕಡಗಾತ್ರಿಯ ಪುಣ್ಯಕ್ಷೇತ್ರ ಭೂ ಕೈಲಾಸವಾಗುವುದರಲ್ಲಿ ಸಂದೇಹವೇ ಇಲ್ಲ. ಈಗಿದ್ದ ಈ ನನ್ನ ಸ್ಥಳದಲ್ಲಿಯೇ ನನ್ನ ಗದ್ದುಗೆಯಾಗಬೇಕು. ಈ ನನ್ನ ಕ್ಷೇತ್ರದಲ್ಲಿ ಪ್ರಾಣಿವಧೆ ಅನಾಚಾರ ದುಷ್ಟ ಶಕ್ತಿಗಳಿಗೆ ನಾನೆಂದೂ ಸ್ಥಳ ಕೊಡುವುದಿಲ್ಲ, ನಾನೆಂದೂ ಸ್ಥಳ ಕೊಡುವುದಿಲ್ಲ. ಭಕ್ತರೇ, ನಿಮ್ಮೆಲ್ಲರಿಗೂ ಸನ್ಮಂಗಳವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು.